ಓರಿಗ್ಯಾಮಿ ಕಾಗದದ ಬೆಕ್ಕು ಕೂಡ ನೀವು ಮಾಡಲು ಬಹು ಸುಲಭ ಹಾಗೂ ಮಕ್ಕಳಿಗೆ ಸಂತಸ ಕೊಡುವ ಕೃತಿ. ಇದಕ್ಕಾಗಿ 12 ಸೆಂಟಿಮೀಟರ್ ಚದುರಾಕಾರದ ಕಾಗದ ಹಾಗೂ ಕಪ್ ಸ್ಕೆಚ್ ಪೆನ್ಗಳು ಬೇಕಾಗುವು. ಮೊದಲಿಗೆ ಕಾಗದವನ್ನು ಕರ್ಣರೇಷೆಗುಂಟ ಮಡಿಸಿ ತ್ರಿಕೋನವನ್ನು ಮಾಡಿ. ಇದೇ ತ್ರಿಕೋನವನ್ನು ಮಧ್ಯದಲ್ಲಿ ಮಡಿಸಿ. ಈಗ ಕಾಗದವನ್ನು ಬಿಚ್ಚಿಡಿ. ರೇಷೆಯ ಮಧ್ಯದಿಂದ ಒಂದು ತ್ರಿಕೋನಾಕಾರವನ್ನು ಮಡಿಕೆ ಹಾಕಿ. ಇದೇ ರೀತಿ ಬಲಬದಿಯಲ್ಲಿ ಕೂಡ ತ್ರಿಕೋನಾಕಾರದ ಮಡಿಕೆ ಹಾಕಿ. ಇವು ಬೆಕ್ಕಿನ ಕಿವಿಗಳು. ಆಮೇಲೆ ಕೆಳಗಿನ ತುದಿಯನ್ನು ಮೇಲೆ ತಂದು ತ್ರಿಕೋನದಲ್ಲಿ ಮಡಿಕೆ ಹಾಕಿ. ಕಾಗದವನ್ನು ಹಿಂಬದಿಗೆ ತನ್ನಿ. ಇಲ್ಲಿ ಬೆಕ್ಕಿನ ಕಿವಿಗಳು ಕಾಣುವು ಹಾಗೂ ಇದು ಬೆಕ್ಕಿನ ಮುಖವನ್ನು ಹೋಲುವುದು. ಇದರ ಮೇಲೆ ಸ್ಕೆಚ್ ಪೆನ್ನಿನಿಂದ ಕಣ್ಣು, ಕಣ್ಣು ಹುಬ್ಬೆ, ಬಾಯಿ, ಬಾಯಿಯ ಸುತ್ತಲೂ ಮೀಸೆ ಮುಂತಾದವುಗಳ ಚಿತ್ರವನ್ನು ಬರೆಯಬಹುದು. ಇದರ ಮೇಲೆ ಸ್ಕೆಚ್ ಪೆನ್ನಿನಿಂದ ಕಣ್ಣು, ಬಾಯಿ ಇದನ್ನುಗಳನ್ನು ನೀವು ತೆಗೆಯಬಹುದು. ಈಗ ನಿಮ್ಮ ಓರಿಗ್ಯಾಮಿ ಕಾಗದದ ಬೆಕ್ಕು ತಯಾರಾಯಿತು. ಬೇಕಿದ್ದರೆ ಇನ್ನಷ್ಟು ಚಿಕ್ಕ ಪುಟ್ಟ ಕಾಗದದ ಬೆಕ್ಕುಗಳನ್ನು ಮಾಡಿ ಅವುಗಳ ಕುಟುಂಬವನ್ನು ನೀವು ತೋರಿಸಬಹುದು. ಇದು ಇಲ್ಲಿ ಈ ರೀತಿಯಾಗಿ ಹಿಂಬದಿಯಿಂದ ನೋಡಿದಾಗ ಕಾಣಿಸುತ್ತದೆ. ಇವು ಅದರ ಕುಟುಂಬ.